ಅಪ್ಪು ಸರ್ನೇ ಸರಳತೆ. ನಾನಿವತ್ತು ಅಪ್ಪು ಸರ್ ಬರ್ತಡೆಗೆ ಅವ್ರನ್ನ ನೋಡಕ್ಕೆ ಬಂದಿಲ್ಲ. ಮೊದಲನೇದಾಗೆ ನಾನು ಅವ್ರನ್ನ ಅಪ್ಪು ಸರ್ನ ನೋಡಕ್ಕೆ ಬಂದಿಲ್ಲ. ಅವ್ರ ಅಭಿಮಾನಿಗಳಲ್ಲಿ ಅವ್ರು ಯಾವಾಗಲೂ ಜೀವಂತವಾಗಿರ್ತಾರೆ. ಅವ್ರ ಸಂಭ್ರಮ ನೋಡೋದೇ ಖುಷಿ. ಒಂದು ವಿಚಾರ, ಸಿನಿಮಾ ರಿಲೀಸ್ ಆಗಿ 14 ವರ್ಷ ಆದಮೇಲೆ ಸಹಿತ ತೆಲುಗು ತಮಿಳು ಸ್ಟಾರ್ ರೇಂಜ್ಗೆ ಓಪನಿಂಗ್ ತೊಗೊಳುತ್ತೆ ಅಂದರೆ 14 ವರ್ಷದ ಹಿಂದಿನ ಸಿನಿಮಾ ಅದು. ಆ ವ್ಯಕ್ತಿ ಅಪ್ಪು ಸರ್ಗೆ ಇರುವಂತಹ ವರ್ಚಸ್ಸು ಮೊನ್ನೆ ಬಹಳ ಖುಷಿಯಾಯಿತು. ಈಗ ವಿಚಾರ ಏನು ಅಂದರೆ, ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಶುಭಾಶಯಗಳು. ಯುವ ಸಿನಿಮಾ ಬರ್ತಾ ಇದೆ, ಮಿಸ್ ಮಾಡಿದೆ ನೋಡಿ. ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿದು, ಅದಾದಮೇಲೆ ಅವ್ರ ಅಪ್ಪನ ಸಿನಿಮಾ ಬರ್ತಾ ಇತ್ತು ಕರ್ನಾಟಕ ತಳಿಯ, ಅದು ಮಿಸ್ ಮಾಡಿದೆ ನೋಡಿ. ಅದು ನಂದು ರಾಗಣದು, ಅದನ್ನು ಸೇರಿಸ್ಕೊ ನೋಡಿ. ಎರಡು ಇಬ್ಬರು ಇಂಪಾರ್ಟೆಂಟೆ, ಅವ್ರ ಜೊತೆಗೆ ನಾವು ಇಂಪಾರ್ಟೆಂಟು. ಸೊ ಎಲ್ಲರೂ ಅಷ್ಟೇ, ಖುಷಿಯಾಯಿತು ನಿಮ್ಮ ಜೊತೆ ನೋಡೋಕೆ ಬಂದಿದ್ದು. ಎಲ್ಲ ಅಭಿಮಾನಿ ನಮ್ಮನ್ನು ಕೇಳಬೇಡಿ, ನಿಮ್ಮ ಮೈಕ್ನ, ಈ ಮೈಕನ್ನು ಮತ್ತು ಕ್ಯಾಮ್ರಾನ ಅಂತ ಆನ್ ಮಾಡಿ. ಅವ್ರ ಸಂಭ್ರಮಾಚರಣೆ ನೋಡಿದೆ. ಈ ಪೊಲಿಟಿಕಲ್ ಕ್ಯಾನ್ವಾಸ್ ಮಾಡ್ತಾರೆ ಗೊತ್ತಾ, 100 ರೂಪಾಯಿ ಕೊಟ್ಬಿಟ್ಟು ಬಿರಿಯಾನಿ ಕೊಟ್ಬಿಟ್ಟು ಕರ್ಕೊಬತ್ತಾರಲ್ಲ 500 ರೂಪಾಯಿ ಕೊಟ್ಬಿಟ್ಟು, ಇವ್ರು ಯಾರೋ ಹಂಗಲ್ಲ. ಪ್ರಾಮಾಣಿಕ ಕನ್ನಡ ಅಭಿಮಾನಿಗಳು, ಅಪ್ಪುವರ ಅಭಿಮಾನಿಗಳು, ಅಣ್ಣವ್ರ ಅಭಿಮಾನಿಗಳು, ಎಲ್ಲ ಪ್ರಾಮಾಣಿಕವಾಗಿ ಬಂದಿರೋರೆಲ್ಲ ಇವರೆಲ್ಲ ಇವ್ರು ಸ್ಪೆಷಲ್ ಈ. ಸೊ ಒನ್ಸ್ ಅಗೈನ್ ಹುಟ್ಟುಹಬ್ಬದ ಶುಭಾಶಯಗಳು, ಧನ್ಯವಾದಗಳು. ಅಪ್ಪು ಸರ್ನೇ ಸರಳತೆ. ನಾನಿವತ್ತು ಅಪ್ಪು ಸರ್ ಬರ್ತಡೆಗೆ ಅವ್ರನ್ನ ನೋಡಕ್ಕೆ ಬಂದಿಲ್ಲ. ಮೊದಲನೇದಾಗೆ ನಾನು ಅವ್ರನ್ನ ಅಪ್ಪು ಸರ್ನ ನೋಡಕ್ಕೆ ಬಂದಿಲ್ಲ. ಅವ್ರ ಅಭಿಮಾನಿಗಳಲ್ಲಿ ಅವ್ರು ಯಾವಾಗಲೂ ಜೀವಂತವಾಗಿರ್ತಾರೆ. ಅವ್ರ ಸಂಭ್ರಮ ನೋಡೋದೇ ಖುಷಿ. ಒಂದು ವಿಚಾರ, ಸಿನಿಮಾ ರಿಲೀಸ್ ಆಗಿ 14 ವರ್ಷ ಆದಮೇಲೆ ಸಹಿತ ತೆಲುಗು ತಮಿಳು ಸ್ಟಾರ್ ರೇಂಜ್ಗೆ ಓಪನಿಂಗ್ ತೊಗೊಳುತ್ತೆ ಅಂದರೆ 14 ವರ್ಷದ ಹಿಂದಿನ ಸಿನಿಮಾ ಅದು. ಆ ವ್ಯಕ್ತಿ ಅಪ್ಪು ಸರ್ಗೆ ಇರುವಂತಹ ವರ್ಚಸ್ಸು ಮೊನ್ನೆ ಬಹಳ ಖುಷಿಯಾಯಿತು. ಈಗ ವಿಚಾರ ಏನು ಅಂದರೆ, ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಶುಭಾಶಯಗಳು. ಯುವ ಸಿನಿಮಾ ಬರ್ತಾ ಇದೆ, ಮಿಸ್ ಮಾಡಿದೆ ನೋಡಿ. ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿದು, ಅದಾದಮೇಲೆ ಅವ್ರ ಅಪ್ಪನ ಸಿನಿಮಾ ಬರ್ತಾ ಇತ್ತು ಕರ್ನಾಟಕ ತಳಿಯ, ಅದು ಮಿಸ್ ಮಾಡಿದೆ ನೋಡಿ. ಅದು ನಂದು ರಾಗಣದು, ಅದನ್ನು ಸೇರಿಸ್ಕೊ ನೋಡಿ. ಎರಡು ಇಬ್ಬರು ಇಂಪಾರ್ಟೆಂಟೆ, ಅವ್ರ ಜೊತೆಗೆ ನಾವು ಇಂಪಾರ್ಟೆಂಟು. ಸೊ ಎಲ್ಲರೂ ಅಷ್ಟೇ, ಖುಷಿಯಾಯಿತು ನಿಮ್ಮ ಜೊತೆ ನೋಡೋಕ್ಕೆ ಬಂದಿದ್ದು. ಎಲ್ಲ ಅಭಿಮಾನಿ ನಮ್ಮನ್ನು ಕೇಳಬೇಡಿ, ನಿಮ್ಮ ಮೈಕ್ನ, ಈ ಮೈಕನ್ನು ಮತ್ತು ಕ್ಯಾಮ್ರಾನ ಅಂತ ಆನ್ ಮಾಡಿ. ಅವ್ರ ಸಂಭ್ರಮಾಚರಣೆ ನೋಡಿದೆ. ಈ ಪೊಲಿಟಿಕಲ್ ಕ್ಯಾನ್ವಾಸ್ ಮಾಡ್ತಾರೆ ಗೊತ್ತಾ, 100 ರೂಪಾಯಿ ಕೊಟ್ಬಿಟ್ಟು ಬಿರಿಯಾನಿ ಕೊಟ್ಬಿಟ್ಟು ಕರ್ಕೊಬತ್ತಾರಲ್ಲ 500 ರೂಪಾಯಿ ಕೊಟ್ಬಿಟ್ಟು, ಇವ್ರು ಯಾರೋ ಹಂಗಲ್ಲ. ಪ್ರಾಮಾಣಿಕ ಕನ್ನಡ ಅಭಿಮಾನಿಗಳು, ಅಪ್ಪುವರ ಅಭಿಮಾನಿಗಳು, ಅಣ್ಣವ್ರ ಅಭಿಮಾನಿಗಳು, ಎಲ್ಲ ಪ್ರಾಮಾಣಿಕವಾಗಿ ಬಂದಿರೋರೆಲ್ಲ ಇವರೆಲ್ಲ ಇವ್ರು ಸ್ಪೆಷಲ್ ಈ. ಸೊ ಒನ್ಸ್ ಅಗೈನ್ ಹುಟ್ಟುಹಬ್ಬದ ಶುಭಾಶಯಗಳು. ಅಪ್ಪು ಸರ್ನೇ ಸರಳತೆ. ನಾನಿವತ್ತು ಅಪ್ಪು ಸರ್ ಬರ್ತಡೆಗೆ ಅವ್ರನ್ನ ನೋಡಕ್ಕೆ ಬಂದಿಲ್ಲ. ಮೊದಲನೇದಾಗೆ ನಾನು ಅವ್ರನ್ನ ಅಪ್ಪು ಸರ್ನ ನೋಡಕ್ಕೆ ಬಂದಿಲ್ಲ. ಅವ್ರ ಅಭಿಮಾನಿಗಳಲ್ಲಿ ಅವ್ರು ಯಾವಾಗಲೂ ಜೀವಂತವಾಗಿರ್ತಾರೆ. ಅವ್ರ ಸಂಭ್ರಮ ನೋಡೋದೇ ಖುಷಿ. ಒಂದು ವಿಚಾರ, ಸಿನಿಮಾ ರಿಲೀಸ್ ಆಗಿ 14 ವರ್ಷ ಆದಮೇಲೆ ಸಹಿತ ತೆಲುಗು ತಮಿಳು ಸ್ಟಾರ್ ರೇಂಜ್ಗೆ ಓಪನಿಂಗ್ ತೊಗೊಳುತ್ತೆ ಅಂದರೆ 14 ವರ್ಷದ ಹಿಂದಿನ ಸಿನಿಮಾ ಅದು. ಆ ವ್ಯಕ್ತಿ ಅಪ್ಪು ಸರ್ಗೆ ಇರುವಂತಹ ವರ್ಚಸ್ಸು ಮೊನ್ನೆ ಬಹಳ ಖುಷಿಯಾಯಿತು. ಈಗ ವಿಚಾರ ಏನು ಅಂದರೆ, ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಶುಭಾಶಯಗಳು. ಯುವ ಸಿನಿಮಾ ಬರ್ತಾ ಇದೆ, ಮಿಸ್ ಮಾಡಿದೆ ನೋಡಿ. ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿದು, ಅದಾದಮೇಲೆ ಅವ್ರ ಅಪ್ಪನ ಸಿನಿಮಾ ಬರ್ತಾ ಇತ್ತು ಕರ್ನಾಟಕ ತಳಿಯ, ಅದು ಮಿಸ್ ಮಾಡಿದೆ ನೋಡಿ. ಅದು ನಂದು ರಾಗಣದು, ಅದನ್ನು ಸೇರಿಸ್ಕೊ ನೋಡಿ. ಎರಡು ಇಬ್ಬರು ಇಂಪಾರ್ಟೆಂಟೆ, ಅವ್ರ ಜೊತೆಗೆ ನಾವು ಇಂಪಾರ್ಟೆಂಟು. ಸೊ ಎಲ್ಲರೂ ಅಷ್ಟೇ, ಖುಷಿಯಾಯಿತು ನಿಮ್ಮ ಜೊತೆ ನೋಡೋಕ್ಕೆ ಬಂದಿದ್ದು. ಎಲ್ಲ ಅಭಿಮಾನಿ ನಮ್ಮನ್ನು ಕೇಳಬೇಡಿ, ನಿಮ್ಮ ಮೈಕ್ನ, ಈ ಮೈಕನ್ನು ಮತ್ತು ಕ್ಯಾಮ್ರಾನ ಅಂತ ಆನ್ ಮಾಡಿ. ಅವ್ರ ಸಂಭ್ರಮಾಚರಣೆ ನೋಡಿದೆ. ಈ ಪೊಲಿಟಿಕಲ್ ಕ್ಯಾನ್ವಾಸ್ ಮಾಡ್ತಾರೆ ಗೊತ್ತಾ, 100 ರೂಪಾಯಿ ಕೊಟ್ಬಿಟ್ಟು ಬಿರಿಯಾನಿ ಕೊಟ್ಬಿಟ್ಟು ಕರ್ಕೊಬತ್ತಾರಲ್ಲ 500 ರೂಪಾಯಿ ಕೊಟ್ಬಿಟ್ಟು, ಇವ್ರು ಯಾರೋ ಹಂಗಲ್ಲ. ಪ್ರಾಮಾಣಿಕ ಕನ್ನಡ ಅಭಿಮಾನಿಗಳು, ಅಪ್ಪುವರ ಅಭಿಮಾನಿಗಳು, ಅಣ್ಣವ್ರ ಅಭಿಮಾನಿಗಳು, ಎಲ್ಲ ಪ್ರಾಮಾಣಿಕವಾಗಿ ಬಂದಿರೋರೆಲ್ಲ ಇವರೆಲ್ಲ ಇವ್ರು ಸ್ಪೆಷಲ್ ಈ. ಸೊ ಒನ್ಸ್ ಅಗೈನ್ ಹುಟ್ಟುಹಬ್ಬದ ಶುಭಾಶಯಗಳು, ಧನ್ಯವಾದಗಳು.